ತುಂಬಿದ ಮೀನು ಮತ್ತು ಚಟ್ನಿ. ಬೇಕಾಗುವ ಸಾಮಾನುಗಳು: ಎರಡು ಮೀನು, ಚಟ್ನಿಗೆ ಕೊತ್ತಂಬರಿ ಸೊಪ್ಪು, ಪುದೀನಾ ಸೊಪ್ಪು, ತೆಂಗಿನಕಾಯಿ, ಮೊಸರು, ಉಪ್ಪು, ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ ಎಸಳು, ಈರುಳ್ಳಿ, ಹಸಿರು ಮೆಣಸಿನಕಾಯಿ, ಸ್ವಲ್ಪ ಎಣ್ಣೆ. ವಿಧಾನ: ಮೀನನ್ನು ಶುದ್ಧ ಮಾಡಿ ತೊಳೆಯಿರಿ. ಮೀನಿನ ಎರಡೂ ಕಡೆಯೂ ಚಾಕುವಿಂದ ಆಳವಾದ ಇನ್ಸಿಷನ್ ಮಾಡಿ ಪಕ್ಕಕ್ಕೆ ಇಡಿ. ಕೊತ್ತಂಬರಿ ಸೊಪ್ಪು, ಪುದೀನಾ ಸೊಪ್ಪನ್ನು ಕಟ್ಟಿನಿಂದ ಬಿಡಿಸಿ ತೊಳೆದು ಇಡಿ. ಇದಕ್ಕೆ ಉಪ್ಪು, ಜೀರಿಗೆ, ಮೆಣಸು, ತುರಿದ ತೆಂಗಿನಕಾಯಿ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನಕಾಯಿ, ಸ್ವಲ್ಪ ನೀರು ಸೇರಿಸಿ ಗಟ್ಟಿಯಾಗಿ ಚಟ್ನಿ ಮಾಡಿ. ಈ ಚಟ್ನಿಯನ್ನು ಮೀನಿನ ಮೇಲೆ ಮೆತ್ತಿ ಇನ್ಸಿಷನ್ ಒಳಗಡೆಯೂ ಚೆನ್ನಾಗಿ ಸ್ಟಫ್ ಮಾಡಬೇಕು. ಮೈಕ್ರೋವೇವ್ನ ಸೇಫ್ ಪ್ಲೇಟಿನ ಒಳಗೆ ಇದನ್ನು ಇಟ್ಟು ಎಣ್ಣೆಯಿಂದ ಬ್ರಷ್ ಮಾಡಿ 100% ಪವರ್ನಲ್ಲಿ 3 ನಿಮಿಷಗಳು ಮೈಕ್ರೋವೇವ್ ಮಾಡಿ. ಒಂದೂವರೆ ನಿಮಿಷಗಳ ನಂತರ ಇದನ್ನು ತಿರುಗಿಸಿ ಬೇಯಿಸಿ. ಅಲ್ಯೂಮಿನಿಯಂ ಫಾಯಿಲಲ್ಲಿ ಸುತ್ತಿ 10 ನಿಮಿಷಗಳು ಹಾಗೆಯೇ ಇರಲಿ. ಮತ್ತೆ ಇದನ್ನು ಬಿಸಿಯಾಗಿ ಬಡಿಸಿ.